ನಮಸ್ಕಾರ ಗೆಳೆಯರೆ ಶಕ್ತಿ ಸ್ವರೂಪಿಣಿಯ ಹಲವು ಅವತಾರಗಳಲ್ಲಿ ಕಟಿಲಿನ ಶ್ರೀ ದುರ್ಗಾಪರಮೇಶ್ವರಿ ಅವತಾರವು ಬಹಳ ಪ್ರಸಿದ್ಧವಾದದ್ದು ಈ ಮಾತೆ ನೆಲೆಸಿರುವ ಶ್ರೀ ಕ್ಷೇತ್ರ ಕಟೀಲು ಕರ್ನಾಟಕದ ಪ್ರಮುಖ ಶಕ್ತಿ ಪೀಠವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ ಕೇವಲ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಪರಮೇಶ್ವರ ದೇವಿಯು ನಂದಿನಿ ನದಿಯ ಮಧ್ಯದ ಭಾಗದಲ್ಲಿ ದೀಪದಲ್ಲಿ ಇರುವುದು ಈ ಕ್ಷೇತ್ರದ ವಿಶೇಷವಾಗಿದೆ ಕಟಿಲಿನ ದುರ್ಗಾಪರಮೇಶ್ವರಿ ದೇವಿಯ ಮಹಿಮೆಯು ಅಪಾರವಾಗಿದ್ದು ದೇವಿಯ ಆಶೀರ್ವಾದ ಪಡೆಯಲು ಲಕ್ಷಾಂತರ ಜನರು ವರ್ಷಪೂರ್ತಿ ಕಟಿಲಿಗೆ ಭೇಟಿ ನೀಡುತ್ತಿರುತ್ತಾರೆ ಈ ದೇವಸ್ಥಾನವು ಕರ್ನಾಟಕದ ನಾಲ್ಕನೇ ಅತಿ ಶ್ರೀಮಂತ ದೇವಾಲಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶುಭ ಮತ್ತು ನಿಶುಭವೆಂಬ ರಾಕ್ಷಸರನ್ನು ದುರ್ಗೆಯು ಸಂಮರಿಸಿದ ನಂತರ ಅವರ ಮಂತ್ರೆಯಲ್ಲಿ ಒಬ್ಬನಾದ ಅರುಣಾಸುರನು ರಾಕ್ಷಸರ ನಾಯಕನಾಗಿ ಋಷಿ ಮುನಿಗಳ ತಪಸ್ಸು ಯಜ್ಞ ಯಾಗಾದಿಗಳಿಗೆ ತೊಂದರೆ ಉಂಟು ಮಾಡುತ್ತಿದ್ದನು ಹೀಗೆ ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು ನಡೆಯದೆ ಇದ್ದಾಗ ಕೋಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನೇ ನಿಲ್ಲಿಸಿಬಿಟ್ಟರು ಇದರಿಂದಾಗಿ ಭೂಲೋಕದಲ್ಲಿ ಮಳೆ ಬೆಳೆಯಿಲ್ಲದೆ ಭೀಕರ ಕ್ಷಮ ಉಂಟಾಯಿತು ಜನರ ಕಷ್ಟ ನಷ್ಟಗಳಿಂದ ಬೇಸತ್ತ ಜಾಬಾಳಿ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞವನ್ನು ನಡೆಸಲು ನಿರ್ಧರಿಸಿದರು ಯಜ್ಞ ಕಾರ್ಯಕ್ಕೆ ಸಹಾಯವಾಗಲೆಂದು ಪುಣ್ಯ ಹಸುವಾಗಿದ್ದ ಕಾಮಧೇನುವನ್ನು ಭೂಲೋಕಕ್ಕೆ ಕರೆತರಲು ದೇವತೆಗಳ ಒಡೆಯನಾದ ಇಂದ್ರನ ಒಪ್ಪಿಗೆ ಕೇಳಿದಾಗ ಇಂದ್ರನು ಕಾಮಧೇನು ವರುಣನ ಲೋಕಕ್ಕೆ ಹೋಗಿರುವುದರಿಂದ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕರೆದೊಯ್ಯುವಂತೆ ತಿಳಿಸುವರು ಆದರೆ ನಂದಿನಿಯು ದರ್ಪ ತೋರಿ ಮಹರ್ಷಿಗಳ ಜೊತೆ ತೆರಳಲು ನಿರಾಕರಿಸುತ್ತಾಳೆ ಇದರಿಂದ ಕೋಪಿತರಾದ ಋಷಿಮುನಿಗಳು ಭೂಲೋಕದಲ್ಲಿ ನದಿಯಾಗಿ ಅರಿಯುವಂತೆ ನಂದಿನಿಗೆ ಶಾಪ ಕೊಡುತ್ತಾರೆ ಆಗ ನಂದಿನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನನ್ನು ಕ್ಷಮಿಸುವಂತೆ ಋಷಿಯಲ್ಲಿ ಬೇಡಿಕೊಳ್ಳುತ್ತಾಳೆ ಆಗ ಋಷಿವರಿಯರಿಗೆ ಕರುಣೆ ಬಂದು ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಹೇಳುತ್ತಾರೆ ಅದರಂತೆಯೇ ನಂದಿನಿಯು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ಆಕೆಯ ಭಕ್ತಿಗೆ ಒಲೆದ ಆದಿಶಕ್ತಿಯು ಋಷಿ ಮುನಿಗಳು ಕೊಟ್ಟ ಶಾಪವನ್ನು ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನಂದಿನಿಯು ನದಿಯಾಗಿ ಅರಿಯಲೇಬೇಕೆಂದು ಹೇಳುತ್ತಾರೆ ಮುಂದೆ ತಾನೇ ಅವಳ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿಯನ್ನು ಕೊಡುವುದಾಗಿ ಅಭಯ ನೀಡುತ್ತಾಳೆ ಆಗ ನಂದಿನಿಯು ಕಟಿಲು ಕ್ಷೇತ್ರದಲ್ಲಿ ನದಿಯಾಗಿ ಅರಿಯಲು ಆರಂಭಿಸುತ್ತಾಳೆ ಇತ್ತ ಕಡೆ ಅರುಣಾಸುರನು ಬ್ರಹ್ಮದೇವನನ್ನು ಒಲಿಸಿಕೊಂಡು ತನಗೆ ದೇವತೆಗಳಿಂದಾಗಲಿ ಮನುಷ್ಯರಿಂದಾಗಲಿ ಎರಡು ಮತ್ತು ನಾಲ್ಕು ಕಾಲುಗಳುಳ್ಳ ಯಾವುದೇ ಪ್ರಾಣಿಗಳಿಂದಾಗಲಿ ಅಥವಾ ಯಾವುದೇ ಆಯುಧಗಳಿಂದಾಗಲಿ ಸಾವು ಬಾರದೆಂದು ವರವನ್ನು ಪಡೆದುಕೊಳ್ಳುತ್ತಾನೆ ವರ ಪಡೆದು ಬಲಿಷ್ಠನಾಗಿದ್ದ ಅಸುರನು ದೇವಲೋಕಕ್ಕೆ ಆಕ್ರಮಣ ನಡೆಸಿ ಅದನ್ನು ಕೂಡ ವಶಪಡಿಸಿಕೊಳ್ಳುತ್ತಾನೆ ತಮ್ಮ ನೆಲೆಯನ್ನು ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ದೇವಲೋಕವನ್ನು ಮರಳಿ ಕುಡಿಸುವಂತೆ ಆದಿಶಕ್ತಿಯ ಮೊರೆ ಹೋಗುತ್ತಾರೆ ಆಗ ಆದಿಶಕ್ತಿಯು ಅತಿ ಸುಂದರಿಯಾದ ಮೋಹಿನಿಯ ರೂಪ ತಾಳುತ್ತಾಳೆ ಅರುಣಾಸುರನು ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದಾಗ ಅವಳನ್ನು ಕಂಡು ಮೋಹಗೊಂಡು ತನ್ನನ್ನು ಮದುವೆ ಆಗುವಂತೆ ಕೇಳಿಕೊಳ್ಳುತ್ತಾನೆ ಆಗ ಅವಳು ಏನೂ ಉತ್ತರಿಸದೆ ಒಂದು ಬೃಹತ್ ಬಂಡೆಯಲ್ಲಿ ಕಣ್ಮರೆಯಾಗುತ್ತಾಳೆ ಕೋಪಗೊಂಡ ಅರುಣಾಸುರನು ಬಂಡೆಯನ್ನು ತನ್ನ ಖಡ್ಗದಿಂದ ಸೀಳಿದಾಗ ಅದರಿಂದ ದೇವಿಯು ದೊಡ್ಡ ದುಂಬಿಯ ರೂಪದಲ್ಲಿ ಹೊರಬಂದು ಅಸುರನನ್ನು ಕಚ್ಚಿ ಸಂಹರಿಸುತ್ತಾಳೆ ಬ್ರಹ್ಮರದ ರೂಪದಲ್ಲಿ ದೇವಿಯು ಅವತರಿಸುವುದರಿಂದ ಬ್ರಹ್ಮರಾಮಿಕೆ ಅಂತಲೂ ಕರೆಸಿಕೊಳ್ಳುತ್ತಾಳೆ ನಂತರ ಋಷಿಗಳು ದೇವಿಗೆ ಎಳೆನೀರಿನಿಂದ ಅಭಿಷೇಕವನ್ನು ಮಾಡಿ ಶಾಂತ ಸ್ವರೂಪಳಾಗುವಂತೆ ಬೇಡಿಕೊಂಡಾಗ ದೇವಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ಒಂದು ಪುಟ್ಟ ದೀಪದಲ್ಲಿ ಲಿಂಗದ ರೂಪದಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸುತ್ತಾಳೆ ಹೀಗೆ ನಂದಿನಿಗೆ ಜಬಾಳಿ ಮುನಿಗಳು ನೀಡಿದ ಶಾಪವನ್ನು ವಿಮೋಚನೆ ಮಾಡುತ್ತಾಳೆ ಸಂಸ್ಕೃತದಲ್ಲಿ ಕಟಿ ಎಂದರೆ ಮಧ್ಯಭಾಗ ಮತ್ತು ಇಳ ಎಂದರೆ ಭೂಮಿ ದೇವಿಯು ನಂದಿನಿ ನದಿಯ ನಡುಭಾಗದಲ್ಲಿ ನೆಲಗೊಂಡ ಕಾರಣ ಈ ಕ್ಷೇತ್ರಕ್ಕೆ ಕಟಿಲು ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ ಈ ದೇವಸ್ಥಾನವು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಬೃಹತ್ಕಾರದ ಬಂಡೆ ಇದೆ ಇದರಿಂದಲೇ ದೇವಿ ದುಂಬಿಯಾಗಿ ಹೊರಬಂದಳು ಎಂಬ ನಂಬಿಕೆ ಜನರಲ್ಲಿ ಇದೆ ನವರಾತ್ರಿ ಹಬ್ಬವನ್ನು ಇಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಹೂ ದುಂಬಿಗೆ ಪ್ರಿಯಕರವಾದ ವಸ್ತು ಆದ್ದರಿಂದಾಗಿ ದೇವಾಲಯದಲ್ಲಿ ಸಾವಿರಾರು ಹೂಗಳಿಂದ ದೇವಿಯನ್ನು ಪೂಜಿಸಲಾಗುತ್ತದೆ ಕಟಿಲಿನಲ್ಲಿ ಇರುವ ಚಿನ್ನದ ರಥವು ರಾಜ್ಯದ ಅತಿ ಎತ್ತರದ ಚಿನ್ನದ ರಥ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸುಮಾರು ನಾಲ್ಕು ಮುಕ್ಕಾಲು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ರಥವು ಕಟಿಲಿನ ಬಹುಮುಖ್ಯ ಆಕರ್ಷಣೆಯಾಗಿದೆ ದೇವಸ್ಥಾನವು ಬೆಳಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮತ್ತು ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೆರೆದಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ